ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಂಥ ಇನ್ನೂ ಹಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ಮಿಸ್ ಮಾಡಿದೆ ನೋಡಿ. ನಮ್ಮ ಕನ್ನಡಿಗರಿಗೆ ಸಿನಿಮಾ ಥಿಯೇಟರ್ ಅಂದರೆ ಒಂದು ಎಮೋಷನ್. ಇಲ್ಲಿಯವರೆಗೂ ಥಿಯೇಟ್ರ್ ಹೋಗುವ ಪ್ರತಿಯೊಬ್ಬರಿಗೂ ಒಂದು ಕಾಮನ್ ಡೌಟ್ ಏನಪ್ಪ ಅಂದರೆ, ಥಿಯೇಟ್ರ್ ಸ್ಕ್ರೀನ್ ಕರ್ವ್ ಶೇಪಲ್ಲಿ ಇರುತ್ತೆ ಯಾಕೆ? ಥಿಯೇಟರ್ ಸ್ಕ್ರೀನ್ ಕರ್ವ್ ಶೇಪಲ್ಲಿ ಇರೋದಕ್ಕೆ ಮೇನ್ ರೀಸನ್ ಪ್ರೊಜೆಕ್ಟರ್. ಪ್ರೊಜೆಕ್ಟರಲ್ಲಿ ಟೂ ಟೈಪ್ಸ್ ಇರುತ್ತೆ, ಒಂದು ಶಾರ್ಟ್ ಥ್ರೂ ಪ್ರೊಜೆಕ್ಟರ್, ಇನ್ನೊಂದು ಲಾಂಗ್ ಥ್ರೂ ಪ್ರೊಜೆಕ್ಟರ್. ಶಾರ್ಟ್ ಥ್ರೂ ಪ್ರೊಜೆಕ್ಟರ್ನ ಯೂಸ್ ಮಾಡಿದರೆ ಅಲ್ಲಿ ಥಿಯೇಟರ್ ಸ್ಕ್ರೀನ್ ಕರ್ವ್ ಆಗಿರೋ ಅವಶ್ಯಕತೆ ಇಲ್ಲ. ನಾವು ನೋಡ್ಬೋದು ಆಡಿಟೋರಿಯಮಲ್ಲಿ, ಕ್ಲಾಸ್ ರೂಮ್ಸಲ್ಲಿ ಶಾರ್ಟ್ ಥ್ರೂ ಪ್ರೊಜೆಕ್ಟರ್ನ ಯೂಸ್ ಮಾಡ್ತೇವೆ. ಹಾಗೆ ಐನಾಕ್ಸು, ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಲಾಂಗ್ ಥ್ರೂ ಪ್ರೊಜೆಕ್ಟರ್ನ ಯೂಸ್ ಮಾಡ್ತೇವೆ. ಪ್ರೊಜೆಕ್ಟರ್ ಮತ್ತು ಸ್ಕ್ರೀನ್ ಮಧ್ಯೆ ಯಾವ ಥರ ರಿಲೇಷನ್ ಇರುತ್ತೆ ಅಂತ ನೋಡೋಣ. ಪ್ರೊಜೆಕ್ಟರ್ ಮತ್ತು ಸ್ಕ್ರೀನ್ ಮಧ್ಯೆ ಮಿನಿಮಮ್ 113 feet ಆರ್ ಡಿಸ್ಟೆನ್ಸ್ ಇರಲೇಬೇಕು. ಈ ಡಿಸ್ಟೆನ್ಸಲ್ಲಿ ಥಿಯೇಟರ್ನಲ್ಲಿ ಎಲ್ಲ ಸೀಟ್ಸ್ಗಳನ್ನ ಅರೇಂಜ್ ಮಾಡಿರ್ತಾರೆ, ಅಂದರೆ ಮಿಡಲ್, ಸೈಡ್, ಲೆಫ್ಟ್ ಅಂತ ಸೀಟ್ಸ್ಗಳನ್ನ ಡಿವೈಡ್ ಮಾಡಿರ್ತಾರೆ. ಥಿಯೇಟ್ರಿಗೆ ಒಂದು ಮೂವಿನ ನೋಡೋಕ್ಕೆ ಹೋಗಿದ್ದೀರಾ. ಸೊ ನೋಡೋಕೆ ಹೋದಾಗ ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ಸೈಡ್ ಎಡ್ಜಲ್ಲಿ ಕೂತ್ಕೊಂಡು ನೋಡಿದರೆ ನಿಮಗೆ ಈ ಪಿಕ್ಚರಲ್ಲಿ ಕಾಣೋ ಥರ ಇಮೇಜ್ ಕಾಣಿಸುತ್ತೆ. ಅಂದರೆ ಸೆಂಟ್ರಲಲ್ಲಿ ಕೂತಿರೋರಿಗೆ 113 degree ಎಕ್ಸಾಕ್ಟಾಗಿರೋದಕ್ಕೆ ಅವರಿಗೆ ಪಿಕ್ಚರ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಸೈಡ್ ಆ್ಯಂಗಲಲ್ಲಿ 130 feet ಜಾಸ್ತಿ ಫೀಟ್ ಇರೋದ್ರಿಂದ ಅದು ಅವರಿಗೆ ಬ್ಲರ್ರಾಗಿ ಅಥವಾ ವಿಡ್ಜ್ ಆದಂಥ ವೈಡ್ ಇಮೇಜಸ್ ಕಾಣಿಸುತ್ತೆ. ಸೊ ಈ ಪಿಕ್ಚರಲ್ಲಿ ಕಾಣಿಸೋ ಥರ ಫ್ಲಾಟಾಗಿ ನಿಮಗೆ ಇಮೇಜಸ್ ಕಾಣಿಸಲ್ಲ. ಆ ರೀಸನಿಗೋಸ್ಕರನೇ ಥಿಯೇಟರ್ ಸ್ಕ್ರೀನನ್ನು 113 feet ಬೆಂಡ್ ಮಾಡಿರ್ತಾರೆ, ಅಂದರೆ ಕರ್ವ್ ಶೇಪಲ್ಲಿ ಬೆಂಡ್ ಮಾಡಿರ್ತಾರೆ. ಇನ್ನೂ ಒಂದು ರೀಸನ್ ಅಂದರೆ ನಮ್ಮ ಕಣ್ಣು ಆಗಿರ್ಬೋದು. ನಮ್ಮ ಕಣ್ಣು ಕೂಡ 190 degreeನಲ್ಲಿರುವಂಥ ಆಬ್ಜೆಕ್ಟ್ನ ಕ್ಲೀನಾಗಿ ವಿಸಿಬಲ್ ಮಾಡುತ್ತೆ, ಆದರೆ ಎಕ್ಸಾಕ್ಟಾಗಿ ವಿಸಿಬಲ್ ಆಗಲ್ಲ, ಸ್ವಲ್ಪ ಕ್ಲಾರಿಟಿಯಲ್ಲಿ ಕಡಿಮೆ ಇರುತ್ತೆ. ಸೊ ಸೆಂಟ್ರಲ್ಲಿ ನೋಡಿದಾಗ ನಾವು ಎಕ್ಸಾಕ್ಟಾಗಿ ಇಮೇಜ್ ಕಾಣುತ್ತೆ, ಬಟ್ ಎಡ್ಜಸ್ಸಲ್ಲಿ ನಮಗೆ ಇಮೇಜ್ಗಳು ಫ್ಲರ್ಟಿ ಆಗಿರೋದು, ತುಂಬ ವೈಡಿ ಆಗಿರೋ ಇಮೇಜಸ್ ಕಾಣಿಸುತ್ತೆ. ಸೊ ಆ ರೀಸನ್ ಏನಕ್ಕಂದರೆ ನಮ್ಮ ಕಣ್ಣುಗಳು ಕರ್ವ್ ಶೇಪಲ್ಲಿ ಇರೋದೇ ಮುಖ್ಯ ಕಾರಣ. ಸೊ ಈ ಎಲ್ಲ ರೀಸನ್ನಿಂದ ಥಿಯೇಟರ್ ಸ್ಕ್ರೀನನ್ನು 113 shape ಕರ್ವಲ್ಲಿ ಬೆಂಡ್ ಮಾಡಿರ್ತಾರೆ. ಶಾರ್ಟ್ ಥ್ರೂ ಪ್ರೊಜೆಕ್ಟಲ್ಲಿ ಯಾವುದೇ ಥರ ಕರ್ವ್ ಮಾಡಬೇಕಾದ್ರೆ ಅವಶ್ಯಕ ಇಲ್ಲ, ಯಾಕಂದರೆ ಆಲ್ರೆಡಿ 120 degreeಲಿ ಸ್ಕ್ರೀನ್ ಇರುತ್ತೆ. ಹೆಚ್ಚಾಗಿ ಶಾರ್ಟ್ ಥ್ರೂ ಪ್ರೊಜೆಕ್ಟ್ರಲ್ಲಿ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಸೊ ನಮ್ಮ ಕಣ್ಣುಗಳಿಗೂ ಹಾಗೂ ಸ್ಕ್ರೀನ್ಗೂ ಹಾಗೂ ಥಿಯೇಟ್ರಿಗೂ ಪ್ರೊಜೆಕ್ಟರ್ಗೂ ಮತ್ತು ಸ್ಕ್ರೀನ್ಗೂ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಸೊ ಅಲ್ಲಿ ಯಾವುದೇ ಥರ ಕರ್ವ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ ಪಿಕ್ಚರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ ಒಂದು ರೀಸನಿಂದ ಥಿಯೇಟ್ರಲ್ಲಿ ಸ್ಕ್ರೀನನ್ನು 113 degree ಅಥವಾ 120 degreeಗೆ ಕರ್ವ್ ಮಾಡಿರ್ತಾರೆ. ಸೊ ಇದರಿಂದ ಬೆಟರ್ ಪಿಕ್ಚರ್ ಕ್ವಾಲಿಟಿನ ನಾವು ನೋಡ್ಬೋದು. ಹಾಗೆ ಯಾವುದೇ ಆ್ಯಂಗಲಲ್ಲಿ, ಅಂದರೆ ಥಿಯೇಟರ್ನ ಯಾವುದೇ ಆ್ಯಂಗಲಲ್ಲಿ ನಾವು ಯಾವುದೇ ಭಾಗದಲ್ಲಿ ಕೂತ್ಕೊಂಡು ನೋಡಿದರೂ ಕೂಡ ಒಂದೇ ಥರನಾದ ಇಮೇಜ್ ನಮಗೆ ಕಾಣಿಸುತ್ತೆ. ಸೊ ಇಷ್ಟು ವಿಷಯ ಇವತ್ತಿನ ಫ್ರೆಂಡ್ಸ್. ಈ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.